ಕೊನೆಗೆ ಚಾನ್ಸ್ ಕೊಟ್ಟರು. ಅಪ್ಪು ಸಾಧಿಸಿ ತೋರಿಸಿದ ಈ ಸಾಂಗ್ನ ಮಾಸ್ಕ್ ಮುಚ್ಚಿದ ಒಂದು ಸಾಂಗ್ ನೋಡಿದ್ವಲ್ಲ ಅಗೋರಿ ಸಾಂಗಲ್ಲಿ, ಅದು ನೋಡಿ ತುಂಬಾ ಖುಷಿ ಪಟ್ಟಿದ್ರು ಸರ್ ಸಾಂಗ್ನ. ಅದನ್ನ ಅವ್ರು ಆನ್ಲೈನ್ ಮಾತ್ರ ಮಾಡಿದ್ದೆ, ಅದನ್ನ ಫುಲ್ ಆಗಿ ತಂದು ತೋರಿಸಿದ್ವೋ ಅಂತ ಹೇಳಿದ್ರು. ಯಾಕಂದ್ರೆ ಇಂಡಸ್ಟ್ರಿಲಿ ಒಂದು ಖುಷಿ ಏನಂದ್ರೆ ಡಾನ್ಸ್ ಮಾಸ್ಟರ್ಗೆ ಒಂದು ದೊಡ್ಡದಾಗಿ ಆಗ್ಬೇಕು ಅಂತಾಗಿದೆ. ಇದು ನನ್ನ ಫಸ್ಟ್ ದೊಡ್ಡ ಸಾಂಗ್ ಆಗಿರುತ್ತೆ. ಯಾಕಂದ್ರೆ ನಾನು ಡಾನ್ಸ್ ಮಾಸ್ಟರ್ ಕಾರ್ಡ್ ತಗೊಂಡಾಗ ರವಿ ಸರ್ ಮೂರು ಜನ ಕೇಳಿದ್ರು ಇಲ್ಲ ಅಂತ ಹೇಳ್ತೀರಾ, ಅವ್ರು ಮಾಡ್ಕೊಂಡ್ರು. ಅವತ್ತೇನು ದಿ ಬೆಸ್ಟ್ ನನಗೆ ಹೇಳ್ತಲ್ಲ, ರಾಗಿ ವಾಯ್ ಮಾಡ್ಕೊಂಡು ಬಂದಿದೆ, ಇದು ಬೇರೆ ಲೆವೆಲ್ ಇರ್ತಿತ್ತು. ನೀವು ಡೇವಿದ್ ಏನ್ ನೋಡಿದ್ರು ವಿಕಾರ ಅದೆಲ್ಲ ಬೇರೆ ಲೆವೆಲ್ ಇರ್ತಿತ್ತು. ಥ್ಯಾಂಕ್ ಯು ರವಿ ಸರ್. ನಾನು ಶ್ರೀಜಯ್ ಸರ್ ಅಷ್ಟೇ, ನಾವೇನೇ ಕೇಳಿದ್ರು ಮಾಸ್ಟರ್ ನೀವು ಮಾಡಿ ಮಾಡಿ ಅಂತ ನಂಗೆ ತುಂಬಾ ಸಪೋರ್ಟಿವ್ ಆಗಿದ್ರು. ಆಮೇಲೆ ಮೇಡಪ್ ಬಗ್ಗೆ ಹೇಳ್ಬೇಕು ಅಂದ್ರೆ ಪ್ರಾಕ್ಟೀಸ್, ನೀವ್ ಯಾರಾದ್ರೂ ಡಾನ್ಸ್ ಮಾಡೋದು ನೋಡಿದ್ರೆ ಅಕ್ಕಪಕ್ಕ ಡಾನ್ಸರ್ಸ್ ಮೇಲೆ ಬೆಳ್ ಹೋಗುತ್ತೆ ನಮ್ಗೆಲ್ಲ, ನಾವು ಡಾನ್ಸರ್ಸ್ ಇರೋದ್ರಿಂದ. ಇದು ಯಾವಾಗಲೂ ಮೇಡಮ್ ಮೇಲೆ ಬಿಟ್ಟು ಯಾರ ಮೇಲೂ ಕಂಡೆ ಹೋಗಲ್ಲ, ಅವ್ರು ಡಾನ್ಸರ್ಸ್. ಇನ್ನು ಚುನಾವಣೆ ಟೈಮ್ ಏನ್ ಮಾಡ್ತಾರೆ, ಮಂಡಿ ಮೂಮೆಂಟ್ ಇದೆ ಅಂದ್ರೆ ಪರವಾಗಿಲ್ಲ ಮಾಡೋಣ ಬೇಡ ಮಾಡೋಣ ಇಲ್ಲ ಮಾಡೋಣ ಅಂತಾರೆ. ತುಂಬಾ ತುಂಬಾನೇ ಖುಷಿ ಆಗುತ್ತೆ ಮೇಡಮ್ ನಿಮ್ ಜೊತೆ ವರ್ಕ್ ಮಾಡಿದ್ರೆ, ನಮ್ಗೆ ತುಂಬಾನೇ ಖುಷಿ ಇದೆ. ಇದಾದ್ರೆ ಒಂದು ತಾಯಿ ದೇವಿ ಸಾಂಗ್ ಮಾಡಿದೀವಿ, ಸ್ಮಶಾನದಲ್ಲಿ ಮಾಡಿದ್ವಿ ಅದನ್ನ, ಅದು ಈ ರೀತಿ ಬೇರೆ ಲೆವೆಲೇ ಇದೆ. ತುಂಬಾನೇ ಖುಷಿ ಇದೆ ನಿಮ್ ಜೊತೆ ವರ್ಕ್ ಮಾಡೋದಕ್ಕೆ, ಈ ಟೀಮ್ ಜೊತೆ ವರ್ಕ್ ಮಾಡೋದಕ್ಕೆ ತುಂಬಾನೇ ಖುಷಿ ಇದೆ. ಈ ಸಾಂಗ್ ಮೂರು ಸಾಂಗ್ ತುಂಬಾ ಚೆನ್ನಾಗಿ ಮಾಡಿದೆ, ಇನ್ನೊಂದು ಬ್ಯಾಕ್ ಟ್ರ್ಯಾಕ್ ಮಾಡಿದೀವಿ, ಈ ಮೂರು ಸಾಂಗ್ ತುಂಬಾ ಚೆನ್ನಾಗಿದೆ. ಇದೆಲ್ಲದಾಗಿ ಮೇಡಮ್ ನನಗೆ ಒಂದು ಈ ಸಾಂಗ್ ತುಂಬಾ ಚೆನ್ನಾಗಿ ಬಂತು ಅಂತ ಪ್ಲೇಸ್ ಕೊಟ್ಬಿಟ್ರು ಮೇಡಮ್ ಗೋಲ್ಡ್. ನನಗೆ ತುಂಬಾನೇ ಹ್ಯಾಪಿ, ಯಾಕಂದ್ರೆ ಹತ್ತು ದರ್ಶನ್ ಸರ್ ತುಂಬಾ ಚೆನ್ನಾಗಿದ್ರು. ಸೆಪ್ಟೆಂಬರ್ 16ಕ್ಕೆ 1999
ಬಿಡುಗಡೆ ಆಗಿತ್ತು. ಸೊ ಕರೆಕ್ಟಾಗಿ 25 ವರ್ಷ ಕಂಪ್ಲೀಟ್ ಆಯ್ತು ನನಗೆ ಇಂಟರ್ನ್ಶಿಪ್ನಲ್ಲಿ. ಥ್ಯಾಂಕ್ ಯು. ಅದನ್ನ ಬಹಳ ಪ್ರೀತಿಯಿಂದ ಸಂಭ್ರಮಿಸಿರೋದು ಎಲ್ಲ ನೀವು ಮೀಡಿಯಾದವರು, ಎಲ್ಲ ಪೇಪರ್ನವರು, ಪ್ರೆಸ್ನವರು, ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ. ಪ್ರತಿಯೊಂದು ಆರ್ಟಿಕಲ್ ನೀವು ಇತ್ತೀಚೆಗೆ 2-3 ದಿನ ಬರ್ದಿರೋದು ಹೆಂಗೋ ನನ್ನನ್ನ ಮುಟ್ಟಿದೆ, ನೀವು ಮಾಡಿರುವಂತ ವಿಡಿಯೋಸ್ ನನ್ನನ್ನ ಮುಟ್ಟಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಸೊ ಈ 25 ವರ್ಷಗಳ ಸಂಭ್ರಮದಲ್ಲಿ ನೀವೆಲ್ಲರೂ ಇಷ್ಟಪಟ್ಟು ಇವತ್ತಿಗೂ ಕೇಳುವಂತ ಪ್ರಶ್ನೆ ರಮೇಶ್ ಸರ್ ಜೊತೆ ಯಾವಾಗ ಮಾಡ್ತೀರಾ ಸಿನಿಮಾ ಮಾಡ್ತೀರಂತ. ಸೊ ಅತಿ ಹೆಚ್ಚು ಯಶಸ್ವಿ ಚಿತ್ರಗಳು ಮಾಡೋದು ರಮೇಶ್ ಅವರು ವಯಸ್ಸು ಬಗ್ಗೆ ಡಿಸ್ಕಸ್ ಮಾಡೋದು ಅಂತ ಹೇಳ್ಬೋದಲ್ಲ, ಮಾಡಲ್ಲ. ಹೀಸ್ 25, ಐ ಆಮ್ ಗೋಯಿಂಗ್ ಟು ಬಿ 44 ಇನ್ ನವೆಂಬರ್, ಬಟ್ ದಟ್ಸ್ ಓಕೆ. ಹೀಸ್ ಓನ್ಲಿ 25. ಸೊ 25 ಇಯರ್ಸ್ ಬ್ಯಾಕ್ ಹುಡುಗರಿಗೆ ನನ್ನ ಹಸ್ಬೆಂಡ್ ರೋಲ್ ಮಾಡಿದ್ರು, ಇದ್ರಲ್ಲೂ ಮತ್ತೆ ಇಬ್ರು ಗಂಡ ಹೆಂಡತಿಯಾಗಿ ಮಾಡ್ತಾ ಇದ್ದೀವಿ. ಸೊ ಐ ಫೀಲ್ ಈ 25 ವರ್ಷಗಳನ್ನ ಸೆಲೆಬ್ರೇಟ್ ಮಾಡೋಕೆ ಒಂದು ಸ್ಪೆಷಲ್ ಮೂಮೆಂಟ್ ಇದಾಗತ್ತೆ. ನೀವೆಲ್ಲರೂ ಬಹಳ ಪ್ರೀತಿ ತೋರಿಸಿರುವಂತ ನಮ್ಮ ಜೋಡಿನ ಮತ್ತೆ ನೀವು ಬೆಳ್ಳಿ ತೆರೆಯಲ್ಲಿ ನೋಡೋಕೆ ಒಂದು ಅವಕಾಶ ಸಿಗುತ್ತೆ ಅನ್ನೋದು ನನಗೆ ಬಹಳ ಬಹಳ ಸ್ಪೆಷಲ್. ಅಂಡ್ ರಾಧಿಕಾ ಅವ್ರ ಬಗ್ಗೆ ಏನ್ ಹೇಳೋದು, ತಮಿಳಿಗೆ ಮಾತಂಗಿ ಸೂಪರ್ ಡೂಪರ್ ಹಿಟ್ ಸಿನಿಮಾ, ತುಂಬಾ ಎಂಜಾಯ್ ಮಾಡಿ ಇಷ್ಟಪಟ್ಟು ಮಾಡಿದಂತ ಸಿನಿಮಾ ನಾವದು. ಅಂಡ್ ಇವತ್ತಿಗೂ ಜನ ಅದ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಬಹಳ ಖುಷಿ ಆಗುತ್ತೆ. ಸೊ ರವಿ ಮತ್ತೆ ಜೈ ಇಬ್ರು ಫೋನ್ ಮಾಡಿ ಮೇಡಮ್ ಈ ತರ ರಾಧಿಕಾ ಅವ್ರನ್ನ ಈ ತರ ಸಿನಿಮಾ ಪ್ಲಾನ್ ಮಾಡ್ತಿದ್ದಾರೆ ಅಂದರು. ನಾ ಸ್ಟೋರಿ ಕೇಳಿದೆ, ಕತೆ ಪಾತ್ರ ತುಂಬಾ ಇಷ್ಟ ಆಯ್ತು. ಐ ಸರ್ ಓಕೆ, ಫ್ಯಾಂಟಾಸ್ಟಿಕ್, ವಿಲ್ ಡು ಇಟ್. ಇನ್ನೊಂದು ವಿಷಯ ನಾನು ಹೇಳಬೇಕು, ಸಾಮಾನ್ಯವಾಗಿ ಫಸ್ಟ್ ಆಫ್ ಆಲ್ ಒಂದು ಮೇಲ್ ಡಾಮಿನೇಟೆಡ್ ಸೊಸೈಟಿ, ಒಂದು ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ, ಬರೀ ಇಂಡಸ್ಟ್ರಿ ಅಂದ್ರೆ ಇಡೀ ವರ್ಲ್ಡ್ ಅಲ್ಲಿ ಪೆಂಚಿ ಆಗ್ತೀನಿ ಅಂತದ್ರಲ್ಲಿ ಒಬ್ಬ ಕಲಾವಿದೆಯಾಗಿ ರವಿ ಆಗ್ಲಿ ರಾಧಿಕಾ ಆಗ್ಲಿ ನನ್ನ ಮೀಟ್ ಮಾಡಿ ನನ್ನನ್ನು ಮಾತಾಡಿದಾಗ ಬಹಳ ಕಡಿಮೆ ಜನ ಅಷ್ಟು ಆ ಒಂದು ಕ್ಯಾಟಗರಿಗೆ ಸೇರೋದು. ನನ್ನ ರೆಮ್ಯುನರೇಷನ್ ಬಗ್ಗೆ ಏನು ಮಾತಾಡದೆ ಬಹಳ ಪ್ರೀತಿಯಿಂದ ಅವ್ರು ಒಪ್ಕೊಂಡು ಇಡೀ ಸಿನಿಮಾ ಬಹಳ ಪ್ರೀತಿಯಿಂದ ನನ್ನನ್ನು ನೋಡಿಕೊಂಡು ಈ ಸಿನಿಮಾ ಮಾಡಿದ್ರು. ಅದನ್ನ ಬಹಳ ಖುಷಿ ಕೊಟ್ಟಂತ ವಿಷಯ. ಆ ಕ್ರೆಡಿಟ್ ರಾಧಿಕಾ ಹೋಗ್ಬೇಕು ಅಂತ ಅನ್ಕೋತೀನಿ. ಒಬ್ಬ ಅದ್ಭುತ ಕಲಾವಿದೆ, ಅದ್ಭುತ ನಟಿ, ಅದೆಲ್ಲ ನಾವು ಹೇಳೋ ಅವಶ್ಯಕತೆನೇ ಇಲ್ಲ. ವಿಷಯಸ್ ನೋಡ್ತಾ ಇದೀವಿ, ಇಷ್ಟು ವರ್ಷಗಳಲ್ಲಿ ನೋಡ್ಕೊಂಡು ಬಂದಿದ್ದೀವಿ ಅವ್ರಿಗೆ ಅಭಿನಯನ. ಆದ್ರೆ ಒಬ್ಬ ನಿರ್ಮಾಪಕಿಯಾಗಿ ನಾನು ಒಬ್ಬ ಹುಡುಗಿಯಾಗಿ ಲೇಡಿ ಹೂಸ್ ಔಟ್ ಟು ಅಚೀವ್ ಸಮಥಿಂಗ್ ಅನ್ನೋ ಒಂದು ದೃಷ್ಟಿನ ನೋಡಿ ನಾನು ತುಂಬಾ ಅಪ್ರಿಷಿಯೇಟ್ ಮಾಡಿದಂತ ಹುಡುಗಿ ರಾಧಿಕಾ. ಸೊ ಥ್ಯಾಂಕ್ ಯು ಪ್ರೀತಿಯಿಂದ ನೋಡ್ಕೊಂಡಿದ್ದೀವಿ ರವಿಗೂ ರಾಧಿಕಾಗೂ. ಥ್ಯಾಂಕ್ ಯು ಅಂಡ್ ಜೈ. ನಾನು ಬೇಡ ಬೇಡ ಅಂದ್ರೂ ನನಗೆ ಮೇಡಮ್ ಇದು ಮಾಡೋಣ ಅದು ಮಾಡೋಣ ಇದ್ರಲ್ಲಿ ಡಬ್ಬಿ ಮಾಡೋಣ ಅಂದ್ರೆ ಅದೆಲ್ಲ ವಿಷಯ ನಾನು ರಿಲೀಸ್ ಮಾಡೋದಿಲ್ಲ ಅನ್ಸುತ್ತೆ. ಜೈ ರಿಲೀಸ್ ಮಾಡ್ತಾರೆ ಜೈ ಮೇಡಮ್ ತೆಲುಗು ಮಾಡೋಣ ಮ್ಯಾನೇಜರ್ ಕೂಡ. ಸೊ ಗುರು ತೆಲುಗು ಪಕ್ಕದಲ್ಲಿ ಕೂರಿಸ್ಕೊಂಡು ನಮ್ಮ ಇಂಜಿನಿಯರ್ ಕೂಡ ತೆಲುಗು. ಸೊ ಅವರು ಎಲ್ಲ ಕೂತ್ಕೊಂಡು ಈ ಪದ ಹೀಗೆ ಆ ಪದ ಹಂಗೆ ತುಂಬಾ ಕಷ್ಟ, ಬಟ್ ಟ್ರೈ ಮಾಡಿದೀವಿ. ಓವರ್ಆಲ್ ನಾನು ತುಂಬಾ ಎಂಜಾಯ್ ಮಾಡಿದಂತ ಒಂದು ಸಿನಿಮಾ. ಅಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಕಥೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಆಲ್ರೆಡಿ ನೋಡಿದ್ರಿ ರಾಧಿಕಾ ಅವರು, ರಾಧಿಕಾ ಅವರು ನಂದು ಪಾತ್ರ ಏನು ಅಂತ ನಾನು ಹೇಳಲ್ಲ, ರಿವೀಲ್ ಮಾಡೋ ಹಕ್ಕು ಇಲ್ಲ. ಸೊ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸಿನಿಮಾ ನೋಡಿ ಇಲ್ಲಾಂದ್ರೆ ಅನುಶೇಖರ್ ಯೂಟ್ಯೂಬ್ ಚಾನಲ್. ಸದ್ಯಕ್ಕೆ ರಮೇಶ್ ಅವರ ಹೆಂಡತಿ ಪಾತ್ರ ಅಂತ ನಾನು ಹೇಳ್ಬಾರ ಅಷ್ಟು. ಓಕೆ, ಅಷ್ಟೇ ಮಾತಾಡದಿರುತ್ತೆ, ಸಿನಿಮಾದಲ್ಲಿ ನೋಡಿದಿರುತ್ತೆ. ಬಟ್ ಒಟ್ಟಿನಲ್ಲಿ ಕನ್ನಡ, ತಮಿಳು, ತೆಲುಗು ಎಲ್ಲ ಭಾಷೆಗಳಲ್ಲೂ ಭೈರಾದೇವಿ ಬಿಡುಗಡೆ ಆಗ್ತಾ ಇದೆ. ಇದ್ರ ಬಗ್ಗೆ ಕೇಳಿ ನಮಗೆ ಬಹಳ ಬಹಳ ಸಂತೋಷ. ಆ್ಯಂಡ್ ಮತ್ತೆ ಮತ್ತೆ ನಿಮ್ಮನ್ನ ಬೆಳ್ಳಿ ಪರದಲ್ಲಿ ನೋಡದೆ ಒಂದು ಸಂತೋಷ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅದು ಆ ಮೂರು ಭಾಷೆಗಳಲ್ಲಿ ಮಾಡಿದ್ವಿ ಅಂದ್ರೆ ಡಬ್ಬಿಂಗ್ ಮಾಡ್ತಾ ಇಲ್ಲ, ಆಕ್ಚುಲಿ ಶೂಟಿಂಗ್ ಮಾಡುವಾಗ ಪ್ರತಿ ಸರಿ ಮೂರು ಸರಿ ಶಾಟ್ ಮಾಡ್ತಾ ಇದ್ವಿ, ತೆಲುಗು ಬಂದು ತಮಿಳಲ್ಲಿ ಬಂದು ಕನ್ನಡ ಬಂದು. ಸೊ ಇಟ್ ವಾಸ್ ರಿಯಲಿ ಡಿಫಿಕಲ್ಟ್, ತುಂಬಾ ಕಷ್ಟ ಆಯ್ತು ಎಲ್ಲರೂ ಅಂದ್ರೆ ಟೆಕ್ನಿಕಲ್ ಎಲ್ಲಾ ರೀತಿಯಲ್ಲೂ ಇಟ್ ವಾಸ್ ಡಿಫಿಕಲ್ಟ್ ಟು ಡು ಇಟ್. ಬಟ್ ಎಷ್ಟೇ ಚಾಲೆಂಜಸ್ ಇದ್ರು ಆ ಯಶಸ್ಸಿನ ಪರದೆ ಮೇಲೆ ನೋಡಿದಾಗ ಎಲ್ಲರಿಗೂ ಖುಷಿ ಆಗುತ್ತೆ. ಆ ಯಶಸ್ಸು ನಿಮ್ಮೆಲ್ಲರಿಗೂ ಸಿಗ್ಲಿ ಅಂತ ಆಶಿಸ್ತೀವಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಮಯ ಇಲ್ಲ ಸರ್, ನಮ್ಮೂರೇ
ಮೊದಲಿಗೆ ನಮ್ಮ ಪ್ರೆಸ್ ಮೀಡಿಯಾ, ವಿಜುವಲ್ ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾ ಬಾಧಿತರಿಗೆ ಎಲ್ರಿಗೂ ನನ್ನ ನಮಸ್ಕಾರ. ಮತ್ತು ಇದರಲ್ಲಿ ಇರತಕ್ಕಂಥ ನಮ್ಮ ನಿರ್ಮಾಪಕರಾದ ರಾಧಿಕಾ ಕುಮಾರಸ್ವಾಮಿ ಅವರೇ ಮತ್ತು ರಮೇಶ್ ಅರ್ವಿಂದ್ ಸರ್ ಹಾಗೂ ಹನು ಮೇಡಮ್ ಅವರಿಗೆ ತುಂಬ ಧನ್ಯವಾದಗಳು. ಈ ಸಿನಿಮಾ ಹನು ಮೇಡಮ್ ಹೇಳಿದಾಗೆ ಪ್ರತಿಯೊಬ್ಬರಿಗೂ ತುಂಬ ಕಾಟ ಕೊಟ್ಬಿಟ್ಟಿದ್ದೀನಿ ಅಂತ ಅದು ಅವರವರ ಬಾಯಿಗೆ ಹೇಳಿದ್ರೆ ಚಂದ ನಾನು ಕಾಟ ಕೊಟ್ಟಿದ್ದಲ್ಲ ನಾನು ದಯವಿಟ್ಟು ಯಾವತ್ತೂ ಹೇಳೋದಿಲ್ಲ. ಬಟ್ ನನ್ನ ಕಾಟನ ತಡ್ಕೊಂಡು ನನಗೆ ತುಂಬ ಸಪೋರ್ಟ್ ಆಗಿ ನನ್ನ ಸಿನಿಮಾ ಹೊರಗೆ ನೀವು ನೋಡ್ತೀವಿ ಒಂದು ಅಷ್ಟು ವಿಷುವಲ್ಸ್ ಅದಕ್ಕೆಲ್ಲ ಒಂದು ತಾಕತ್ತು ಬೇಕು, ಏನು ಒಂದು ಫೈನಾನ್ಷಿಯಲಿ ಆಗಲಿ ಮತ್ತು ಒಂದು ಮನಸ್ಸು ಬೇಕು ಮೇನ್. ನಾವೇನು ನಿರ್ದೇಶಕರು ಒಂದು ಒಳ್ಳೆ ಏನೇ ಕಲ್ಪನೆ ಮಾಡ್ಬೋದು ಒಂದು ಸ್ಕ್ರಿಪ್ಟು ಅದು ಏನೇ ಒಂದು ಮಾಡ್ಬೋದಿದ್ರು ಅದು ತೆರೆಗೆ ತರಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದು ಕಾಸು. ಸೊ ಅದನ್ನು ಇಂದು ಇಂದು ಏನೇ ಮುಂದೆ ಇದರಿಂದ ಏನು ಅಂದರೆ ನೀವು ಏನು ಅಂದ್ಕೊಂಡಿದ್ರು ಅದರ ತಕ್ಕ ನೀವು ಧೈರ್ಯವಾಗಿ ಮಾಡಿ ವಿಷುವಲ್ಸ್ ಅಷ್ಟೇ ಗ್ರ್ಯಾಂಡಿಯರಾಗಿ ಕೊಡಬೇಕು ಅಂತ ನನಗೆ ಸಪೋರ್ಟ್ ಮಾಡುವಂಥ ನಿರ್ಮಾಪಕರಾದ ನಮ್ಮ ರಾಧಿಕಾ ಕುಮಾರಸ್ವಾಮಿ ಮೇಡಮ್ಗೆ ಈ ವೇದಿಕೆ ಮೇಲೆ ನಾನು ಧನ್ಯವಾದ ಹೇಳಿ ಇಷ್ಟಪಡ್ತೀನಿ. ಹಾಗೆ ನಮ್ಮ ರಮೇಶ್ ಅರವಿಂದ್ ಸರ್, ನಮ್ಮ ರಮೇಶ್ ಅರವಿಂದ್ ಸರ್ ಯಾವ ರೀತಿ ಅಂತಂದ್ರೆ ನೀರಿದ್ದಾಗಿ ನೀರಿದ್ದೆ ಯಾರು ಬದುಕೋದಿಲ್ಲ. ಅದೇ ರೀತಿ ನಮ್ಮ ರಮೇಶ್ ಅರವಿಂದ್ ಸರ್ ನೀರಿದ್ದಾಗಿ ನೀವು ಎಂತ ಆಗ್ತೀರೋ ಅದರ ತರ ರೂಪ ಪಡ್ಕೊಳ್ತಾರೆ. ಲೋಕಕ್ಕಾಗಿದ್ರೆ ಲೋಕದ ಆಕಾರ ಬರ್ತಾರೆ, ಯಾವುದಕ್ಕೆ ಆದರೆ ಅದರ ಆಕಾರ ಬರ್ತಾರೆ. ಸೊ ನಮ್ಮ ರಮೇಶ್ ಸರ್ ಒಂದು ಕಾಶಿ ಎಪಿಸೋಡ್ ಅಲ್ಲಿ ನಾವು ಒಂದು ಕಾಶಿ ಒಂದು ದುರ್ಗ ಸ್ಥಳದಲ್ಲಿ ನಾವು ಶೂಟ್ ಮಾಡಬೇಕಾದ್ರೆ ಆಕ್ಚುಲಿ ಅಲ್ಲಿ ಏನು ಬೇಗಾಯಿ ಅಂತ ಸುಡ್ತಾ ಇದ್ದಾರೆ. ಸರ್ ನೀವು ಈಗ ನಡ್ಕೊಂಡು ಬರ್ಬೇಕು ಸರ್ ಅಂತ ಹೇಳ್ತಾರೆ. ಸರ್ ಬೇರೆಯವರಾಗಿದ್ರೆ ನನಗೆ ಕ್ಯಾರವನ್ ಕೊಡಿ, ನಾನು ಬೇರೆಯವರಿಗೆ ತಪ್ಪಾಗಿ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇದ್ದೀನಿ, ಕ್ಯಾರವನ್ ಕೊಡಿ ಅಂದರೆ ಯಾಕಂದ್ರೆ ನಾವು ಬರ್ತೀವಿ ಬೇರೆ ಕಡೆ ಹೋಗಿ ನಾವು ತಿಂದ್ಕೊಂಡು ಮತ್ತೆ ಬರೋದಕ್ಕೆ ಆಗೋದಿಲ್ಲ ಹಾಗೆ. ಸೊ ಅಷ್ಟು ಅಲ್ಲೂ ಅಷ್ಟೇ ಸರ್ ಆಟ ಕೊಟ್ಟೆ ಅನ್ಸುತ್ತೆ, ಸಾರಿ ಸರ್. ಸೊ ಈ ರೀತಿ ಎಲ್ಲ ಸಪೋರ್ಟ್ ಮಾಡಿದಂತ ನಮ್ಮ ರಮೇಶ್ ಸರ್ ರಾಧಿಕಾ ಮೇಡಮ್ ತುಂಬ ಧನ್ಯವಾದಗಳು. ನಮ್ಮ ಆನು ಮೇಡಮ್ ಅಂತೂ ಆಕ್ಚುಲಿ ಮನೆಗೆ ಶೂಟಿಂಗ್ ಮುಗಿಯಬೇಕು, 6 to 2 6 ಶೀಟ್ ಹಾಕೊಂಡು ಬರ್ತೀವಿ. ಬಟ್ ನಮ್ದು ಅಂತಂದ್ರೆ ಬೇಗ ಮುಗಿಸ್ಬೇಕು. ಆಕ್ಚುಲಿ ಇದು ನಿಮಗೆ ಇಂದೇ ಹೇಳಿದ್ದೀನಿ, ಇದು ಬಂದು ಅಟೆ ಟೈಮ್ ಗ್ರೂಪ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಶೂಟ್ ಮಾಡಿದ್ದು ಕನ್ನಡ ತೆಲುಗು ತಮಿಳು. ಒಂದ್ಸಲಿ ನಾವು ಒಂದು ಉದ್ದೇಶ ತಗೊಂಡ್ಬೇಕಾದ್ರೆ ಆಕ್ಚುಲಿ ಫಸ್ಟ್ ಶೂಟ್ ಮಾಡ್ತಾ ಇದ್ದೀವಿ ಕನ್ನಡದಲ್ಲಿ, ಮಾಡ್ತಾ ಇರ್ಬೇಕಾದ್ರೆ ನೆಕ್ಸ್ಟ್ ಇಮಿಡಿಯೇಟ್ ಡೈಲಾಗ್ ಕ್ವಶನ್ ಸರ್ ತೆಲುಗು ಮೇಡಮ್ ತೆಲುಗು ತೆಲುಗ ಹೋಗಿ ಸರಿ ಆಯಿತು. ಯಾಕೆಂತಂದ್ರೆ ಅದು ಟೆಕ್ನಿಕಲಿ ಸಿಗೋದಕ್ಕೆ ಸ್ವಲ್ಪ ಒಂದಷ್ಟು ಶಿಫ್ಟಿಂಗ್ ಮಾಡೋದಿರುತ್ತೆ, ಇಲ್ಲ ರೆಜಿಸ್ಟಿಂಗ್ ಮಾಡೋದಿರುತ್ತೆ, ಸಿಕ್ಕಾಪಟ್ಟೆ ಎಲ್ಲ ನಮ್ಮ ಇದನ್ನೆಲ್ಲ ಕಳ್ಕೊಂಡು ಮೇಡಮ್ ಆಗಿರ್ಬೋದು ನಮ್ಮ ರಾಜಭವನದ ಮನೆಯಲ್ಲಿ ಶೂಟ್ ಮಾಡಿದ್ವಿ. ರಮೇಶ್ ಸರ್ ಅವ್ರದ್ದು ಅಷ್ಟೇ ಒಂದು ಈಗ ಮೇಲೆ ಟ್ರೈನರಲ್ಲಿ ಕುಟ್ಟಿಸ್ಕೊಂಡು ಸೀಕ್ವೆನ್ಸ್ ನೋಡಿರ್ತೀರಿ ಅದು ಅದು ಮಾಡ್ತಾ ಇರೋದ್ರೆ ಏನಾಯ್ತು ಸಡನ್ ಆಗಿ ಡಿಗ್ರಿನಲ್ಲಿ ಕ್ಯಾಮ್ರಾ ಕೈಗೊಟ್ಟಿದ್ವಿ. ಕ್ಯಾಮ್ರಾ ಕೈಗೊಟ್ಟು ಸರ್ ಆಕ್ಚುಲಿ 9 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಾರಂತೆ ಸರ್. ಆಕ್ಚುಲಿ ನಮ್ಗೆ ಆಗಲೇ ಗೊತ್ತಾಗಿತ್ತು ರಮೇಶ್ ಸರ್ ಎದ್ದಿನ ಕಡೆ ಹುಡುಗೋಗ್ತಾ ಇರ್ತಾರೆ ಅಂತೆಲ್ಲ ನಾವು ಅನ್ಕೊಂಡಿದ್ವಿ. ಬಟ್ ಅದೆಲ್ಲ ಮಾಡ್ತಿದ್ರೆ ಸಾರ್ ನಾವು ಟೈಮ್ ಹಿಂದೆ ನೋಡ್ತಿರ್ಬೋದು ಅಂತಂದು ನೋಡಿದ್ರಲ್ಲಿ ಕ್ಯಾಮ್ರಾ ಕಲ್ಸ್ಬಿಟ್ಟು ನೋಡೋದು ಮತ್ತೆ ನಾವು ಹೆಗೋ ಔಟ್ಡೋರ್ ಶೂಟಿಂಗ್ ಅಲ್ಲಿದ್ವಿ. ಕ್ಯಾಮ್ರಾ ಅಲ್ಲಿಂದ ಹೋಗೋದು ಸಾರ್ ಎಸ್ಸೆ ಇದ್ದು ಕರೆಕ್ಟಾಗಿ ನೀವು ಆ ಶಾಟ್ ನೋಡಿರೋದು ಬೆಳಕಿನ ಜಾವ 4 ಗಂಟೆಗೆ ಶೂಟ್ ಮಾಡಿದ್ವಿ ಸರ್ ಶಾರ್ಟ್. ಸೊ ಅಷ್ಟೆಲ್ಲ ನಮಗೆ ಸಾರ್ ಕಲ್ಸಿದ ರಮೇಶ್ ಸರ್ಗೆ ತುಂಬ ಥ್ಯಾಂಕ್ಸ್. ಆಮೇಲೆ ನಮ್ಮ ಗ್ಲಾಮರ್ ಗ್ಲಾಮರ್ ಡಾಲ್ ಅಂತಲೇ ಹೇಳ್ಬೋದು ನಮ್ಮ ರಾಧಿಕಾ ಮೇಡಮ್ ಅವ್ರನ್ನ, ಅವ್ರಿಗೆ ಒಂದು ರಾಶಿ ರಾಶಿ ವಿಭೂತಿಗಳು ಬಣ್ಣಗಳು ಎಲ್ಲ ಚೆನ್ನಾಗಿ ಸೋಲು ಅವ್ರ ಮಕ್ಕಳೆಲ್ಲ ಸ್ವಲ್ಪ ಒಂದಷ್ಟು ಉಪಕಾರ ಮಾಡಿ ಮೇ ಬಿ ಮೇಡಮ್ ಒಂದು 10 ಲಕ್ಷ ಖರ್ಚಾಗಿ ಹೋದ್ವಿ ನಾನು ಅಲ್ಲಿಂದ ಮೇಕಪ್ಗೆ ಎಲ್ಲ ಅಲ್ಲಿದೆ ಎಲ್ಲ ಮಾಡ್ಸೋಕ್ಕೆ ಅಷ್ಟು ಎಲ್ಲ ಡ್ಯಾಮೇಜ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಮೇಡಮ್. ಡ್ಯಾಮೇಜ್ ರಂಗಾಯಣವರು ಸಾರಿ ರವಿಶಂಕರ್ ಸಾರಿ ಬರ ಅವರೆಲ್ಲರ ಸಹಕಾರ ತುಂಬ ಚೆನ್ನಾಗಿತ್ತು. ಎಲ್ಲರ ಸಹಕಾರ ಇರೋದಕ್ಕೆ ಈಗ ಒಂದು ಸಿನಿಮಾ ಮೇಲೆ ವಿಜಯವನ್ನು ನೋಡ್ತಾ ಇದ್ದೀನಿ ಅಷ್ಟು ಅದ್ಭುತವಾಗಿ ಬರೋದಕ್ಕೆ ಕಾರಣ ಆಯಿತು. ಮತ್ತು ನಮ್ಮ ಮುಖ್ಯವಾಗಿ ಹೇಳಬೇಕಂತಂದ್ರೆ ನಾನು ಏನೊಂದು ನಮ್ಮ ಮೈಂಡಲ್ಲಿ ಒಂದು ಕಥೆ ಇದೆ ಅಂತಂದರೆ ಅದನ್ನು ನಾವು ಹೊರಗೆ ತರಬೇಕು ಅಂತಂದರೆ ಬೆಳ್ಳಿ ಕೊಡಬೇಕು. ಅಂದರೆ ನಾನೇನೇ ಕಥೆ ತಂದ್ಕೊಂಡಿರ್ತೀನಿ ಅಂತಂದರೆ ಅದನ್ನು ನಾನು ಅಂದ್ಕೊಂಡಿರೋದನ್ನು ನಾನು ತೋರಿಸ್ಬೇಕು ಅಂತಂದರೆ ಒಂದು ವಿಷುವಲ್ ಟ್ರೀಟ್ಮೆಂಟ್ ಮುಖ್ಯವಾಗಿ ಬರೋದು. ಅದರಲ್ಲಿ ನಮ್ಮ ಜೆ ಎಸ್ ವಾದಿಯವರು ಡಿ ಓ ಪಿ ನಮ್ಮ ಈ ಚಿತ್ರಕ್ಕೆ ಅವರು ಆ್ಯಕ್ಚುಲಿ ಬರಲಿಲ್ಲ ಕಾರಣಾಂತರದಿಂದ ಎಲ್ಲ ಬೇರೆ ಕಡೆ ಇದ್ದಾರೆ.
ಸೊ ಅವರು ನಾನೆಲ್ಲ ಒಂದು ಆ ಕಲ್ಪನೆಯ ಆನ್ ಸ್ಕ್ರೀನ್ ಎಲ್ಲ ತುಂಬ ಅವ್ರು ಅಚ್ಚುಕಟ್ಟಾಗಿ ತುಂಬ ಅನ್ಕೊಂಡು ನಾವೇನು ಅನ್ಕೊಂಡಿದ್ದು ಅವ್ರ ತಕ್ಕಂಗೆ ಎಲ್ಲ ಶೂಟ್ ಮಾಡಿಕೊಟ್ರು. ಸ್ಮಶಾನದಲ್ಲಿ ಆಗಿರ್ಬೋದು, ಕಾಶಿಯಲ್ಲಾಗಿರ್ಬೋದು, ಮತ್ತು ಎಲ್ಲ ಕಡೆ ನಮ್ಮ ಸ್ನೇಹಿತರು ಈಗಿನ ಕ್ಯಾಮ್ರಾದಲ್ಲಿದ್ದಾರೆ. ಆಮೇಲೆ ಎಡಿಟಿಂಗ್ ನನ್ನ ಬ್ಯಾಕ್ ಬೋನ್, ನನ್ನ ಸಿನಿಮಾಗಳ ಬ್ಯಾಕ್ ಬೋನ್ ಅಂತಂದರೆ ಎಡಿಟಿಂಗ್ ನಮ್ಮ ರವಿ ಸರ್ ಹಿಂದೆ ಮಾತಾಡಿದ್ರು ಆಲ್ರೆಡಿ. ಸೊ ಅವರು ಅಷ್ಟೇ, ನಾವೇನೇ ಶೂಟ್ ಮಾಡಿದ್ರು ಎಲ್ಲ ಆಕ್ಟಿವಿಟೀಸ್ ಆಗಿ ಇಡೋಕ್ಕಾಗೋದಿಲ್ಲ. ಅದರ ತಕ್ಕಂಗೆ ಒಂದು ಲಯ ಭದ್ರವಾಗಿ ಎಲ್ಲ ಇರಬೇಕು ಅಂತ ಅಂದ್ಬಿಟ್ಟು ಏನಾದಷ್ಟು ಒಂದು ಒಳ್ಳೆ ಆಕಾರದನ್ನು ಕೊಟ್ಟಿದ್ದಾರೆ. ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂತಂದರೆ ಈ ಚಿತ್ರಕ್ಕೆ ಸಂಗೀತ ಮತ್ತು ಹಿನ್ನೆಲೆ ಸಂಗೀತ ಮಾಡಿದಂಥ ನಮ್ಮ ಸಂಗೀತ ನಿರ್ದೇಶಕರಾದ ಕೆ ಕೆ ಸಂದೀಪ್ ಪ್ರಸಾದ್ ಅವರು ಆ್ಯಕ್ಚುಲಿ ಅವರು ಕಾರಣಾಂತರದಿಂದ ಬರಕ್ಕೆ ಆಗಲಿಲ್ಲ. ಅವರ ಒಂದು ತುಂಬ ಸಪೋರ್ಟು ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಡೈರೆಕ್ಷನ್ ಟೀಮ್ ಹುಡುಗರು ನನ್ನ ಕಾಟ ಅವ್ರಿಗೂ ತಪ್ಪಿದ್ದಲ್ಲ, ಎಲ್ಲರಿಗೂ ಸಿಕ್ಕಾಪಟ್ಟೆ ಕಾಟ ಕೊಟ್ಬಿಟ್ಟಿದ್ದೀನಿ. ಮತ್ತು ಈ ಚಿತ್ರದಲ್ಲಿ ಏನು ನೋಡ್ತಿದ್ರಿ ಅಂತ ಈ ಒಂದು ಗೆಟ ಬೇಕಿದೆ ನೋಡಿ, ಭೂಮಿ ಹೇಳ್ಕೊಂಡು ಕಾಡಿ ಗೆಟ್ಟದ್ದು ಹಾಡಿ ಎಲ್ಲ ಹಾಡುವಂಥ ನಮ್ಮ ನಾಗೇಂದ್ರ ಅವರಿಗೆ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ನಾಗೇಂದ್ರ ಮೇಡಮ್ ಅವರಿಗೆ ಬನ್ನಿ. ಸೊ ಅವ್ರಿಗೂ ಧನ್ಯವಾದಗಳು. ಮತ್ತು ಮಾಸ್ಟರ್ಜಿ, ನಿಮ್ಮ ಬಗ್ಗೆ ನಾವು ಹೇಳೋದೇ ಆಲ್ರೆಡಿ ಇದೆ ಅಂತ ಹೇಳಿದ್ರೆ ತುಂಬ ಸಖತ್ತಾಗಿ ಸಪೋರ್ಟ್ ಮಾಡಿದ್ರು. ನಾವೇನು ಅಂದ್ಕೊಂಡಿದ್ದೀವಿ ಎಲ್ಲ ಒಂದಷ್ಟು ವಿಜುವಲ್ಸ್ಗಳು ಹಿಂಗೆ ಬರಬೇಕು ಅಷ್ಟೇ ಒಂದಷ್ಟು ರೆಫರೆನ್ಸ್ಗಳೆಲ್ಲ ತಗೊಂಡು ಸಖತ್ತಾಗಿ ಮಾಡಿಕೊಟ್ರು. ಮತ್ತು ನಮ್ಮ ರವಿ ಅವರ ಮಾಸ್ಟರ್ ಅವ್ರಿಗೆ ಇಲ್ಲಿ ಥ್ಯಾಂಕ್ಸ್ ಹೇಳ್ತೀವಿ. ಕಾರಣಾಂತರದಿಂದ ಎಲ್ಲ ಬರೋಕ್ಕಾಗಲಿಲ್ಲ ಟೆಕ್ನಿಷಿಯನ್ಸು. ನೆಕ್ಸ್ಟ್ ಇವತ್ತು ಒಂದು ಈವೆಂಟಲ್ಲಿ ಖಂಡಿತ ನಾವೆಲ್ಲ ಟೆಕ್ನಿಷಿಯನ್ಸು ಮತ್ತು ನಮ್ಮ ಕಲಾವಿದರು ನಮ್ಮ ರವಿಶಂಕರ್ ಸರ್ ಆಗಿರ್ಬೋದು, ಗಂಗಾಧರ ಸರ್ ಆಗಿರ್ಬೋದು, ಎಲ್ಲರೂ ಒಂದೇ ವೇದಿಕೆಯನ್ನು ಹಂಚ್ಕೊಂಡು ಎಲ್ಲರೂ ನಾವು ಮಾತಾಡ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತು ಸರ್. 3 ವರ್ಷದಲ್ಲಿ ಒಂದಿನ ಒಳಗೆ ಬಂದಿಲ್ಲ ಸರ್.
ಅಂತ ಪೊಲೀಸ್ ಅವ್ರು ಹೇಳ್ತಾರೆ. ಅಂದ್ರೆ ಇವರು 10 days, 20 days, 20 days ಶೂಟ್ ಮಾಡಿಸ್ತಾರೆ ಅಂತ ಜಾಗದಲ್ಲಿ ಕರ್ಕೊಂಡು ಆದ್ರೆ ಈ ಫಿಲ್ಮ್ ಇವರೇ ಈ ಈಗ ಹಗಲು ರಾತ್ರಿ ಹೀರೋ ವಿಲ್ಲನ್ ಹುಟ್ಟು ಸಾವಂತರ ದಿವ್ಯ ಶಕ್ತಿ ದುಷ್ಟ ಶಕ್ತಿ ಅಂತ ಆಪೋಸಿಟ್ಸ್ ಇರುತ್ತೆ. ಒಂದಕ್ಕೊಂದು ಚಾಲೆಂಜ್ ಮಾಡುತ್ತೆ, ಕೊನೆಗೆ ಏನಾಗುತ್ತೆ ಅನ್ನೋ ಚಿತ್ರವೇ ಬಯಲಾಗಿದೆ. ಸೂಪರ್. ಅಂಡ್ ಸರ್ ಫೈನಲಿ ನಿಮ್ಮ ಹಲವಾರು ಚಿತ್ರದ ನಾಯಕಿ ನಮ್ಮ ಆಗ್ತಿರ್ಲಿಲ್ಲ ಫಸ್ಟ್ ಡೇ ನಿಂತಿರ್ಬೋದು ನಿಮ್ಗೂ ಅದೇನು ಆ ಗೆಟಪ್ ಆಗ್ತಾ
ಹಾಕಿದ ತಕ್ಷಣ ಅದೇನು ಎನರ್ಜಿನ ಏನೋ ಗೊತ್ತಿಲ್ಲ ನನಗೆ, ತಲೆ ಹಿಂಗೆ ಇರ್ತಕ್ಕೂ ಸಹ ಆಗಲಿಲ್ಲ. ಅದಾದ್ಮೇಲೆ ನಮ್ಮ ಕೊರಿಯೋಗ್ರಾಫರ್, ನಮ್ಮ ಡೈರೆಕ್ಟರ್, ನಮ್ಮ ಟೀಮ್ ಎಲ್ಲ ಅಲ್ಲೊಂದು ಟೆಂಪಲ್ ಇತ್ತು, ಆ ಟೆಂಪಲ್ಗೆ ಹೋಗಿ ದೃಷ್ಟಿ ಏನು ತೆಗೆದ್ರು. ನಮ್ಮ ಡೈರೆಕ್ಟ್ರು ಗಾಳಿಯಮ್ಮನ ಭಕ್ತ, ಸೊ ಅವ್ರಿಗೆ ಆ ವಿಧಾನ ಗೊತ್ತಿತ್ತು, ದೃಷ್ಟಿ ತೆಗೆದ್ರು. ಆ ದೃಷ್ಟಿ ತೆಗೆದಾದ್ಮೇಲೆ ನನಗೆ ಹೋಗಿ ಏನು ಎನರ್ಜಿ ಬಂದು ಹೋಗಿ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ.